ತಾಲೂಕಿನ ಪುಡಕಲಕಟ್ಟಿಯ ಹಿರಿಯ ಪ್ರಾಥಮಿಕ ಪಾಠಶಾಲೆಯ 1998-99 ಸಾಲಿನ ವಿದ್ಯಾರ್ಥಿಗಳು ಗುರುನಮನ ಸಮಾರಂಭ ಏರ್ಪಡಿಸಿದರು. ಸದರಿ ಶಾಲೆಯಲ್ಲಿ ಸಹ ಶಿಕ್ಷಕಿಯಾಗಿ ಅದೇ ಸಾಲಿನಲ್ಲಿ ಸೇವೆ ಪ್ರಾರಂಭಿಸಿದ ಕರ್ನಾಟಕ ಸಾವಿತ್ರಿಬಾಯಿ ಫುಲೆ ಶಿಕ್ಷಕಿಯರ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಡಾ ಲತಾ ಎಸ್ ಮುಳ್ಳೂರವರನ್ನ ಎಲ್ಲ ಹಳೆಯ ವಿದ್ಯಾರ್ಥಿಗಳು ಸೇರಿ ಗೌರವಿಸಲು ಗುರುವಂದನಾ ಸಮಾರಂಭವನ್ನ ಏರ್ಪಾಡು ಮಾಡಿದರು. ಅವರ ನಿವಾಸಕ್ಕೆ ತೆರಳಿ ಆಹ್ವಾನವನ್ನ ಕೂಡ ಮಾಡಿದರು. ಇನ್ನು ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಪೂರ್ವ ನಿಯೋಜಿತವಾಗಿ ಅಂದು ಚಿಕ್ಕೋಡಿ ಜಿಲ್ಲಾ ಕಾರ್ಯಕ್ರಮಕ್ಕೆ ತೆರಳಲೇಬೇಕಾಗಿದ್ದ ಕಾರಣಕ್ಕೆ ಗುರುವಂದನಾ ಕಾರ್ಯಕ್ರಮಕ್ಕೆ ಹಾಜರಾಗಲು ರಾಜ್ಯಾಧ್ಯಕ್ಷರು ಖಚಿತಪಡಿಸಿರಲಿಲ್ಲ. ಇನ್ನು ಬಸಯ್ಯ ಸುತ್ತಗಟ್ಟಿ ಎಂಬ ವಿದ್ಯಾರ್ಥಿ ಹಾಗೂ ಇತರರ ಒತ್ತಾಯದ ಮೇರೆಗೆ ಚಿಕ್ಕೋಡಿ ಕಾರ್ಯಕ್ರಮ ಮುಗಿಸಿ ಮರಳಿ ಬರುವ ಸಾಧ್ಯತೆ ಇದ್ದರೆ ಭಾಗವಹಿಸುವೆ ಎಂಬ ಸುದ್ದಿ ಕೇಳಿದ ಹಳೆಯ ವಿದ್ಯಾರ್ಥಿಗಳು ಅಂದು ಬೆಳಗ್ಗೆ ಗುರುವಂದನಾ ಸಮಾರಂಭವು ಎಲ್ಲ ಗುರುಗಳಿಗೂ ಸನ್ಮಾನಿಸಿ ಗೌರವಿಸುವ ಮೂಲಕ ಯಶಸ್ವಿಯಾಗಿ ಅಂತ್ಯವಾಗಿದ್ದರೂ ಸಹ ತಮ್ಮ ಅಚ್ಚುಮೆಚ್ಚಿನ ಗುರುಗಳಾದ ಡಾ ಲತಾ ಎಸ್ ಮುಳ್ಳೂರವರ ಬರುವಿಕೆಗಾಗಿ ರಾತ್ರಿ 8:30 ತನಕ ಕಾದು ಕುಳಿತು ಅವರನ್ನ ಪ್ರೀತಿಯಿಂದ ಬರಮಾಡಿಕೊಂಡು ಸಂತಸದಿಂದ ಸನ್ಮಾನಿಸಿ ಗೌರವಿಸಿದರು. ಶಿಷ್ಯರ ನಡುವಿನ ಬಾಂಧವ್ಯದ ನಡುವಿನ ಅರ್ಥವನ್ನ ಆ ಕಾರ್ಯಕ್ರಮವು ಎಲ್ಲರಿಗೂ ಸಾರಿ ಹೇಳುತ್ತಿತ್ತು. ವಿದ್ಯಾರ್ಥಿಗಳ ಪ್ರೀತಿ ಗೌರವವೇ ಗುರುಗಳಿಗೆ ಸಲ್ಲುವ ನಿಜವಾದ ಕಾಣಿಕೆಯಾಗಿದ್ದು ಈ ಅವಿಸ್ಮರಣೀಯ ಕಾರ್ಯಕ್ರಮ ಸ್ಥಿರವಾಗಿ ನೆನಪಿನಲ್ಲಿ ಉಳಿಯುವಂತೆ ಮಾಡಿದೆ. ಇದೊಂದು ಮರೆಯಲಾಗದ ದಿನವಾಗಿ ಮನಸ್ಸಿನಲ್ಲಿ ಅಳಿಯದಿ ಉಳಿಯಲಿ ಎಂದು ಡಾ ಲತಾ ಎಸ್ ಮುಳ್ಳೂರವರು ಎಲ್ಲ ವಿದ್ಯಾರ್ಥಿಗಳಿಗೆ ಅನಂತ ಧನ್ಯವಾದಗಳನ್ನು ತಿಳಿಸಿದ್ದಾರೆ.